ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನಿನ್ನ ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ. ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ. ಎಂದು ಹೀಗೆ ಆಗಿಲ್ಲ, ಏನು ಇದರ ಸೂಚನೆ? ನೂರು ವಿಷಯ ಎತ್ತರೂನು ನಿನ್ನದೊಂದೇ ಯೋಚನೆ. ಯಾಕೆ, ಏನಾಯ್ತು, ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಹೇಗೆ? ನೀವು ಇಲ್ಲೇ ನಿಂತಿದ್ರೆ ನನಗೇನು ಕೆಲಸ ಮಾಡೋದಕ್ಕಾಗಲ್ಲ. ನೀವು ಹೋಗಿ ಕೂತಿರಿ, ಅಡುಗೆ ರೆಡಿ ಆದ ತಕ್ಷಣ ತಗೊಂಡು ಬರ್ತೀನಿ. ಸಾಕು 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 ಅಂದ ಸಾಕು. ಸಾಕು ಸಾಕು ಸಾಕು.
ಸಾಕು ಸುಂದರಿ, ಸಾಕು. ಸಾಕು ಸುಂದರಿ, ಸಾಕು ಸುಂದರಿ. ಏನಾಯ್ತು, ಏನಕ್ಕೆ ಹೀಗೆ ಆಡ್ತಿದ್ಯಾ? ಏನೂ ಇಲ್ಲ ರೀ. ಕೂತ್ಕೋ, ನೀನು ಊಟ ಮಾಡು. ಇಲ್ಲ ರೀ, ನೀವು ಮೊದಲು ಊಟ ಮಾಡಿ. ಕೂತ್ಕೋ ಸುಂದರಿ, ಜೊತೆಗೆ ಊಟ ಮಾಡೋಣ. ಬಾ ಕೂತ್ಕೋ. ಊಟ ಮಾಡು. ಮಾಡು ಊಟ. ಅಮ್ಮ ಅವರೇ, ಹಾಲು ತಗೊಳ್ಳಿ, ಅಲ್ಲಿಟ್ಬಿಡಿ. ಹಾ ಸರೋಜಮ್ಮ. ಅಮ್ಮವ್ರೆ ಬಂದ್ರ? ಅವರು ಇನ್ನೂ ಬಂದಿಲ್ಲ ಅಮ್ಮವ್ರೆ. ಹೌದಾ, ಮಾ ಮಲಗಿದಾರ? ಹಾ, ಮಾತ್ರೆ ಕೊಟ್ಟು ಬೆಡ್ಶೀಟ್ ಹೊತ್ಸ್ ಬಂದೆ, ಮಲಗಿದ್ದಾರೆ. ಸರಿ ಸರೋಜಮ್ಮ, ಹೊರಡಿ. ಸರಿ. ಯಾಕಿನ್ನು ಬಂದಿಲ್ಲ? ಹೇಳು ನಿಮ್ಮ. ಎಲ್ಲಿದ್ಯಾ ಇನ್ನು? ಸಿಕ್ಕಾಪಟ್ಟೆ ಕೆಲಸ ಇದೆ. ಎಷ್ಟೊತ್ತಾಗುತ್ತೆ ಇನ್ನ? ಮೋಸ್ಟ್ಲಿ ಲೇಟ್ ಆಗ್ಬೋದು. ನೀನು ಕೆಲಸ ಮಾಡು, ನೀನು ಮಲಗಿರೋ. ನೀನು ಬೆಳಿಗ್ಗೆ ಕಣ್ಬಿಡೋ ಮೊದಲು ನಾನು ಅಲ್ಲಿರ್ತೀನಿ. ಅಲ್ಲ, ಹೀಗೆ ಲೇಟ್ ಆದರೆ ನೀನು ಫೋನ್ ಮಾಡಿ ಹೇಳ್ಬೇಕು ತಾನೆ? ಹೇಳಿದ್ನಲ್ಲ, ತುಂಬ ಕೆಲಸ ಇದೆ. ಪ್ರಾಮಿಸ್ ನಿಮ್ಮ, ನಾನು ಹಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಸರಿ, ಬಾಯ್.
ರೀ. ತೋಳಲ್ಲಿ ಮಲಗಬೇಕು ಅನಿಸ್ತಿದೆ. ಇದೇನ್ ಕೇಳೋ ವಿಚಾರನ? ಬಾ ಬಾ ಬಾ, ಕೂತ್ಕೋ ಬಾ. ಬಾ ಕೂತ್ಕೋ. ಎಷ್ಟು ದಿನದಿಂದ ನಿಮ್ ತೋಳಗೆ ಒರ್ಗ್ಬೇಕು ಅಂತ ಆಸೆ ಇತ್ತು ಗೊತ್ತಾ ನನಗೆ. ಆದ್ರೆ ನೀವೇ ನನ್ನಿಂದ ದೂರ ಆಗ್ತಿದ್ರಿ. ಡೋಂಟ್ ವರಿ, ಇನ್ನು ನಾನು ನಿನ್ನಿಂದ ದೂರ ಆಗಲ್ಲ. ಅಂದ್ರೆ ಇನ್ಮೇಲೆ ಬೆಂಗಳೂರಲ್ಲೇ ಇದ್ಬಿಡ್ತೀರಾ? ನಾನು ನಿನ್ನ ನನ್ನ ಜೊತೆಗೆ ದುಬೈ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿಯಲ್ಲಂದ್ರೆ ನಾನು ಅಲ್ಲೊಂದು ಮನೆ ನೋಡಿದ್ದೀನಿ, ಆ್ಯಂಡ್ ಇನ್ನೊಂದು ವಾರದಲ್ಲಿ ವೀಸಾ ಕೂಡ ತರಿಸ್ತೀನಿ. ಸುಂದ್ರಿ, ನಾವಿಬ್ರು ಅಲ್ಲೇ ಸೆಟ್ಲ್ ಆಗಿಬಿಡೋಣ, ಖುಷಿ ಖುಷಿಯಾಗಿ ಜೊತೆಯಾಗಿ. ಹೀಗೆ ತೋಳ್ನ ತಪ್ಕೊಂಡು ದಿನ ಕಳೆಯೋಣ, ಪ್ರತಿ ದಿನಾನು ಕಳೆಯೋಣ. ನಿಮ್ಮ ಜೊತೆ ಇರೋದು ನನಗೆ ಸಂತೋಷನೇ ರೀ. ಆದರೆ ಇಲ್ಲಿ ಕೆಲಸ ಇದೆ, ಇನ್ನೊಂದೆರಡು ತಿಂಗಳಲ್ಲಿ ನನಗೆ ಎಕ್ಸಾಮ್ ಇದೆ. ಕೆಲಸನ ಬಿಟ್ಬಿಡು ಸುಂದ್ರಿ. ಆ್ಯಂಡ್ ಕ್ಲಾಸ್ ನೀನು ಆನ್ಲೈನ್ ಅಟೆಂಡ್ ಮಾಡು. ಎಕ್ಸಾಮ್ ಏನಾದರೂ ಇದ್ರೆ ನಾನೇ ನಿನ್ನ ಇಲ್ಲಿ ಕರ್ಕೊಂಡು ಬರ್ತೀನಿ. ಎಕ್ಸಾಮ್ ಆದ್ಮೇಲೆ? ಎಕ್ಸಾಮ್ ನಿನ್ ಪಾಸ್ ಆದ್ಮೇಲೆ ನಾನು ನಿನ್ನ ಜೊತೆ ಬೆಂಗಳೂರಿಗೆ ಸೆಟ್ಲ್ ಆಗ್ಬಿಡ್ತೀನಿ. ನಾನು ಎಕ್ಸಾಮ್ ಅಲ್ಲಿ ಖಂಡಿತ ಪಾಸ್ ಆಗ್ತೀನಿ ರೀ. ಆಗು, ಬಟ್ ಅದಕ್ಕೆ ಇನ್ನೂ ಟೈಮ್ ಇದೆ ತಾನೆ. ಕೆಲಸನೂ ಇದೆ ಅಲ್ವೇನ್ರಿ? ಹೇಳಿದ್ನಲ್ಲ ಬಿಟ್ಬಿಡು ಅಂತ. ಅದು ಹೇಗ್ರಿ ಸಾಧ್ಯ? ನಾನ್ ಬೇಕು ಅಂದ್ರೆ ಅದೆಲ್ಲನು ಸಾಧ್ಯ. ಯಾಕೆ, ನನ್ಕಿಂತ ನಿನ್ನ ಕೆಲಸನೇ ಮುಖ್ಯನಾ? ನಿನ್ನಂತ ಹುಡುಗಿಯವಳ ಜೊತೆ ಇದ್ರೆ ಸಾವು ಕೂಡ ನನಗೆ ಭಯ ತರಲ್ಲ. ದಯವಿಟ್ಟು ಅವಳನ್ನ ಬಿಟ್ಟು ಹೋಗಲ್ಲ ಅಂತ ನನಗೆ ಮಾತು ಕೊಡು. Thank you.
ನೋಡು, ನಿನ್ ಗಂಡ ಇಷ್ಟ ದಿನ ಬೇಕು ಅಂತ ನೀನ್ ಕಾಯ್ತಿದ್ದೆ ನಿನ್ ಗಂಡ ಇವತ್ ನಿನ್ನ ಕರೀತಿದ್ದಾನೆ. ಈಗ್ಲೂ ಹೋಗಲ್ಲಂತ ಹೇಳ್ತೀಯ? ನಾನು ಅಲ್ಲಿ ಎಲ್ಲೋ ಇರೋದಕ್ಕೆ ನಮ್ಮ ಅಪ್ಪ ಅಮ್ಮ ನನ್ನ ಮೇಲೆ ಅನುಮಾನ ಪಡ್ತಿದ್ದಾರೆ. ಸುಂದರಿ, ಕೈ ಹಿಡಿದ ಹೆಂಡತಿ ಯಾವಾಗ್ಲೂ ಜೊತೆಗಿರ್ಬೇಕು, ಅದೇ ನ್ಯಾಯ. ಆ್ಯಂಡ್ ನಾನಿನ್ನ ದುಬೈ ಕರ್ಕೊಂಡು ಹೋಗೋದಕ್ಕೆ ನಿಮ್ಮ ಮನೆಯವರಾಗ್ಲಿ ನಮ್ಮ ಮನೆಯವರಾಗ್ಲಿ ಎಲ್ಲರೂ ಖುಷಿ ಪಟ್ಟಿದ್ದಾರೆ. ನಾನು ಮಾತಾಡಿದ್ದೀನಿ. ಅಲ್ಲ ರೀ, ನನ್ ಕೆಲ್ಸಕ್ಕೆ ಹೋಗ್ಲೇಬೇಕು, ಅಲ್ಲೆಲ್ಲ ನನ್ನನ್ನೇ ನಂಬ್ಕೊಂಡಿದ್ದಾರೆ. ಅಲ್ಲಿ ನೀನ್ ಬರೇ ಕೆಲ್ಸದವಳು, ಬಟ್ ನನ್ ಮನೇಲಿ ನೀನ್ ಯಜಮಾನಿ. ಯಜಮಾನಿ ಆಗಿರು, ಬಾ ಅಂತ ಕರಿತಿದ್ದೀನಿ. ಮಿಕ್ಕಿದ್ದು ನಿನ್ನ ಇಷ್ಟ. ನನಗೆ ನಿನ್ನ ಅವಶ್ಯಕತೆ ತುಂಬಾ ಇದೆ, ಇಲ್ಲ ಅಂದ್ರೆ ಖಂಡಿತ ನಾನು ನನ್ನ ಗುರಿ ಮುಟ್ಟಕ್ಕಾಗಲ್ಲ. ನೀನ್ ನನ್ನ ಜೊತೆ ಇದ್ದು ನನ್ನ ಗುರಿ ಸಾಧಿಸಕ್ಕೆ ನನ್ಗೆ ಅವಕಾಶ ಮಾಡಿಕೊಡ್ಬೇಕು. ಸುಂದರಿ, ನಿನಗೆ ಓದಿಸೋದು ನನ್ನ ಜವಾಬ್ದಾರಿ. ನೀನು ಓದ್ತೀಯ, ದೊಡ್ಡ ಮಟ್ಟಕ್ಕೆ ಬೆಳೀತೀಯ. ಪ್ಲೀಸ್ ಈ ಕೆಲಸನ ಬಿಟ್ಬಿಡು, ಆ್ಯಂಡ್ ನನ್ನ ಜೊತೆ ದುಬೈಗೆ ಬಂದ್ಬಿಡು. ನೋಡು ಸುಂದರಿ, ನಾಳೆ ತುಂಬ ಕೆಲಸಗಳಿದೆ. ವೀಸಾ ಕೆಲಸ, ಪಾಸ್ಪೋರ್ಟ್ ಕೆಲಸ, ಆ್ಯಂಡ್ ನಿನ್ನ ಸಿಗ್ನೇಚರ್ ಕೂಡ ಬೇಕಾಗತ್ತೆ. ಆ್ಯಂಡ್ ಹಾಂ, ನಿನ್ನ ತಮ್ಮ ಇಂಪ್ರೆಷನ್ ಕೂಡ ಬೇಕಾಗತ್ತೆ. ಸೊ ನಾನು ಯಾವಾಗ ಬೇಕಾದರೂ ಬಂದು ನೀನು ನನ್ನ ಜೊತೆ ಕರ್ಕೊಂಡು ಹೋಗ್ಬೋದು. ಸೊ ನಾಳೆ ಫುಲ್ ಡೇ ನೀನು ಎಲ್ಲೂ ಹೋಗಬೇಡ, ಬಟ್ಟೆನೆಲ್ಲ ಪ್ಯಾಕ್ ಮಾಡಿಕೊಂಡು ಆರಾಮಾಗಿ ಮನೇಲಿದ್ಬಿಡು, ನಾನು ಬರ್ತೀನಿ. ಕೀಪ್ ದಿಸ್ ಥಿಂಗ್ ಇನ್ ಯುವರ್ ಮೈಂಡ್, ಫುಲ್ ಡೇ ಎಲ್ಲೂ ಹೋಗಬೇಡ. ಇರು, ಬಂದೆ ಒಂದು ನಿಮಿಷ. ಎಷ್ಟೇ ಕಷ್ಟ ಆದರೂ ಸರಿ, ನಾನು ಯಾವಾಗಲೂ ನಿಮ್ಮ ಜೊತೆನೆ ಇರ್ತೀನಿ. ಮಾಗೆ ನನ್ನಂತ ಮಗಳಿರೋದಕ್ಕಿಂತ ನಿನ್ನಂತ ಹುಡುಗಿ ಇದ್ರೆ ಅವ್ರು ಬೇಗ ಹುಷಾರಾಗ್ತಾರೆ ಅನ್ಸತ್ತೆ. ನೀವೇ ಅಕ್ಕ, ನಾನೇ ತಂಗಿ ತಾನೆ? ಇಲ್ಲ 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 ಇಲ್ಲ, ನೀನ್ ಅಕ್ಕ ಆಗು, ನಾನ್ ತಂಗಿ ಆಗ್ತೀನಿ. ನೀನ್ ಇಲ್ಲಿ ಬಂದಿದ್ದು ನನ್ಗೊಬ್ಳು ಒಳ್ಳೆ ಫ್ರೆಂಡ್ ಸಿಕ್ಕಾಗಾಯ್ತು. ನನ್ನನ್ನ ನಿಮ್ ಮಗಳು ಅಂತಾನೆ ಅನ್ಕೊಳ್ಳಿ. ನಾನು ಮತ್ತೆ ಬಲರಾಮು ಫ್ರೆಂಡು, ಹಾಗಿದ್ಮೇಲೆ ನಾವೆಲ್ಲ ಒಂದೇ ಫ್ಯಾಮಿಲಿ ತರ ಅಲ್ವಾ? ನನ್ನ ಫ್ರೆಂಡ್ನ ನಾನು ನಿನ್ನಲ್ಲಿ ನೋಡ್ತಾ ಇದ್ದೀನಿ, ಇನ್ಮೇಲೆ ನೀನೇ ನನಗೆ ಸಿಕ್ಕಿರೋ ಒಳ್ಳೆ ಫ್ರೆಂಡ್.
ನಾಳೆ ನೀವು ದೊಡ್ಡದಾಗಿ ಪಾರ್ಟಿ ಕೊಡಬೇಕು. ನನ್ನ ವೆಡ್ಡಿಂಗ್ ಆನಿವರ್ಸರಿನೇ ಅಷ್ಟು ಗ್ರ್ಯಾಂಡಾಗಿ ಮಾಡ್ದಾರಲ್ವಾ ನೀವು? ಎಷ್ಟೊತ್ತಿಗೆ ಬಂದೆ? ಹಿಮ್ಮಿ, ವಿಶಿಂಗ್ ಯು ಅ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಥ್ಯಾಂಕ್ ಯು ಬೇಬಿ. ತುಂಬಾ ಹೊತ್ತಾಯ್ತಾ ಬಂದು? ಹ್ಞೂ, ಸೂರ್ಯ ಹುಟ್ಟೋಕ್ಕಿಂತ ಮೊದಲು ಮನುಷ್ಯರು ಒಳ್ಳೆ ಕೆಲಸ ಮಾಡಬೇಕು ಅಂತಾರೆ. ಸೊ ನಿನ್ ಮುಖ ನೋಡೋಕ್ಕಿಂತ ಒಳ್ಳೆ ಕೆಲಸ ನನ್ಗೇನಿದೆ ಹೇಳು. ಸೊ ಆ ಸೂರ್ಯಗೂ ನನ್ಗೂ ಕಾಂಪಿಟೇಷನ್, ಯಾರು ಫಸ್ಟ್ ಅಂತ. ಏನ್ ಸುಳ್ಳು ಹೇಳ್ತೀಯ ಕಣೋ ನೀನು? ಏನು ಹೇಳ್ಬಿಟ್ಟು ಪುಸ್ಲಾಯಿಸ್ತೀಯ ಅಲ್ವಾ? ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಬೇಬಿ. ಇವಾಗ ಏನೇನೋ ಹೇಳ್ಬಿಟ್ಟು ಪುಸ್ಲಾಯಿಸಿ ಆಮೇಲೆ ಕೆಲ್ಸಕ್ಕೆ ಹೋಗ್ಬೇಕು ಅನ್ಬೇಕು ನೀನು, ಅವಾಗಿದೆ ನಿನ್ಗೆ. ಅಯ್ಯ, ನಾನು ಎಲ್ಲೂ ಹೋಗಲ್ಲ ಅಂತ ಹೇಳಿದ್ನಲ್ಲ. ನಿಮ್ಮಿ, ಏನಾಯ್ತು, ಮತ್ತ್ಯಾಕೆ ಬೇಜಾರು? ಬೇಜಾರೇನು ಇಲ್ಲ, ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೀನ್ ಯಾಕೆ ಯೋಚನೆ ಮಾಡ್ತಿದ್ಯ? ನಾನ್ ಮಾಡ್ತೀನಲ್ಲ. ಏನ್ ಯೋಚನೆ ಮಾಡ್ತೀಯ ನೀನು? ಏನ್ ಮಾಡೋದು? ಹಾ ನಿಮ್ಮಿ, ಇಲ್ಲಿರೋದು ನೀನು ನಾನು, ನಮ್ಮಿ ರೂಮು, ನಮ್ಮಿ ಮಂಚ, ತಣ್ಣಗಿರೋ ಗಾಳಿ, ಇಷ್ಟೊಳ್ಳೆ ಪರ್ಫ್ಯೂಮ್, ಇದೆಲ್ಲ ಕೆಮಿಸ್ಟ್ರಿ ಮಿಕ್ಸ್ ಆದ್ರೆ ಏನೇನ್ ಮಾಡ್ಬೋದಂತ ಯೋಚನೆ ಮಾಡು. ಲೋ, ಸದಾ ಶಿವಂಗೆ ಅದೇ ಧ್ಯಾನ ಅನ್ನೋ ತರ ಮಾತಾಡ್ಬೇಡ ನೀನು. ಮೊದ್ಲು ನಾವು ಹೋಗಿ ಮಾ ಹತ್ರ ಆಶೀರ್ವಾದ ತಗೋಬೇಕು. ಹಾ, ತಗೊಳ್ಳೋಣ. ಸರಿ, ಹಾಗಾದ್ರೆ ನೀನು ರೆಡಿ ಆಗ್ಬಿಡ್ಬಾ, ಹೋಗು. ಅಲ್ಲ, ಬಟ್ ನೀನು? ನಾನು ರೆಡಿ ಆಗ್ತೀನಿ. ಸರಿ, ಹಾಗಿದ್ರೆ ಬಾ, ಜೊತೆಗೆ ರೆಡಿ ಆಗೋಣ, ಜೊತೆಗೆ ಬ್ರಷ್ ಮಾಡೋಣ. ಜೊತೆಗೆ ಲೋ, ಕೇಳಿ, ಸ್ವಲ್ಪ ಸುಮ್ಮನಿರು, ಮೊದ್ಲು ನೀನ್ ರೆಡಿ ಆಗ್ಬಿಡ್ಬಾ, ಹೋಗು. ಅಲ್ಲ, ಓಕೆ ಓಕೆ ಓಕೆ. ನಿಮ್ಮಿ, ನಾನು ನಿನ್ಗಂತ ಏನೊಂದು ಗಿಫ್ಟ್ ತಗೊಂಡು ಬಂದಿದ್ದೀನಿ. ಏನದು? ಕೊಡ್ತೀನಿ, ಬಟ್ ಅದಕ್ಕಿಂತ ಮೊದಲು ನೀನೇನೋ ಗಿಫ್ಟ್ ಕೊಡ್ತೀನಿ ಅಂದಲ್ಲ, ಏನದು? ನಾನು ಕೊಡ್ತೀನಿ, ಅದು ತುಂಬಾ ದೊಡ್ಡ ಗಿಫ್ಟ್ ಬೇಬಿ. ಅದಕ್ಕೆ ಮುಂಚೆ ನಾವು ಮಾ ಹತ್ರ ಹೋಗಿ ಆಶೀರ್ವಾದ ತಗೋಬೇಕು. ಸೊ ಹೋಗಿ ರೆಡಿ ಆಗ್ಬಿಟ್ಟು ಬಾ, ಹೋಗು. ಫಸ್ಟ್ ನೀನು ಹೋಗಿ ರೆಡಿ ಆಗು. ಗೋ ಗೋ ಗೋ, ಕಮ್ ಆನ್. ನನ್ಗಿಂತ ನಿನ್ನ ಕೆಲ್ಸನೆ ಮುಖ್ಯನಾ? ನಾಳೆ ತುಂಬಾ ಕೆಲ್ಸಗಳಿದೆ, ವೀಸಾ ಕೆಲ್ಸ, ಪಾಸ್ಪೋರ್ಟ್ ಕೆಲ್ಸ, ಆ್ಯಂಡ್ ನಿನ್ ಸಿಗ್ನೇಚರ್ ಕೂಡ ಬೇಕಾಗುತ್ತೆ. ಆ್ಯಂಡ್ ಹಾ,
ನಿನ್ ತಮ್ಮ ಇಂಪ್ರೆಷನ್ ಕೂಡ ಬೇಕಾಗತ್ತೆ. ಸೊ ನಾನ್ ಯಾವಾಗ ಬೇಕಾದ್ರೂ ಬಂದು ನಿನ್ನ ನನ್ನ ಜೊತೆ ಕರ್ಕೊಂಡು ಹೋಗ್ಬೋದು. ಸೊ ನಾಳೆ ಫುಲ್ ಡೇ ನೀನ್ ಎಲ್ಲೂ ಹೋಗ್ಬೇಡ. ಹೇಗೆ ರಿಸೀವ್ ಮಾಡ್ಲಿ, ಏನು ಅಂತ ಮಾತಾಡ್ಲಿ? ಸುಮ್ಮನೆ ಇದ್ದೆ ನಮ್ರತಾ ಮೇಡಮ್ಗೆ ಪಾರ್ಟಿ ಮಾಡಿ ಅಂತ ಹೇಳಿದ್ದೆ ನಾನು. ಈಗ ನಾನೇ ಬರಲ್ಲ ಅಂತ ಹೇಗೆ ಹೇಳಲಿ? ಸಾರಿ ಅಮ್ಮ, ನಿಮ್ಮೆಲ್ಲರಿಂದನೂ ದೂರ ಆಗೋ ಸಮಯ ಬಂದಿದೆ. ಇದನ್ನ ಕೇಳಿ ನೀವು ನನ್ನ ಬಗ್ಗೆ ಏನ್ ಅನ್ಕೋತಿರೋ, ಎಷ್ಟು ನೊಂದ್ಕೋತಿರೋ ನನಗೆ ಗೊತ್ತಿಲ್ಲ. ಆದ್ರೆ ನನಗೆ ನನ್ನ ಗಂಡನೇ ಮುಖ್ಯ. ಜೀವನ ಪೂರ್ತಿ ನಾನು ಅವ್ರ ಜೊತೆನೆ ಇರ್ಬೇಕು. ಅವ್ರು ಬೇಡ ಅನ್ನೋದನ್ನ ನಾನು ಹೇಗ್ ಮಾಡಬಾರ್ದು ಅನ್ಕೋತೀನೋ, ಹಾಗೆ ಅವ್ರು ಬೇಕು ಅಂದಾಗ ನಾನು ಅವ್ರ ಜೊತೆ ಇರ್ಬೇಕಾಗಿರೋದು ನನ್ನ ಕರ್ತವ್ಯ. ಏನಾಯ್ತು ಇವಳಿಗೆ? ಯಾಕೆ ಫೋನ್ ಪಿಕ್ ಮಾಡ್ತಾ ಇಲ್ಲ? ಇನ್ನೊಂದ್ಸಲ ಕಾಲ್ ಮಾಡ್ತೀನಿ. ಏನು ಅಂತ ಗೊತ್ತಿಲ್ಲದಿರೋ ನನಗೆ ಪ್ರೀತಿ ಹಣ ಬದುಕನ್ನ ಕೊಟ್ರು ಅಂತ ಮಹಾತ್ಮೆ ನೀವು. ನಿಮ್ಮ ಹತ್ರ ನಾನು ಯಾವತ್ತು ಒಂಟಿ ಮಾಡಿ ಹೋಗೋದಿಲ್ಲ ಅಂತ ಮಾತು ಕೂಡ ಕೊಟ್ಟಿದ್ದೆ. ಈಗ ನಾನೆಲ್ಲನೂ ಮರೆತು ದುಬೈಗೆ ಹೋಗ್ತಾ ಇದ್ದೀನಿ. ನನ್ನನ್ನು ಕ್ಷಮಿಸ್ಬಿಡಿ ಅಮ್ಮ. ಆಶೀರ್ವಾದ ಮಾಡಿ ಮಾ. ಇಂಥ 100 ಆನಿವರ್ಸರಿಗಳನ್ನ ಸೆಲೆಬ್ರೇಟ್ ಮಾಡಬೇಕು ನಾವು. ಹಾಗ ಹರ್ಸಿ ಮಾ. ಮಾ, ನೀವು ಬಾಯ್ ಬಿಟ್ಟು ಹೇಳದೆ ಹೋದ್ರು ಮನ್ಸಾರ ಹರಿಸಿದ್ದು ಫಲ ಕೊಟ್ಟಿದೆ. ಇವತ್ತು ನಾವು ತುಂಬಾ ಹ್ಯಾಪಿಯಾಗಿದ್ದೀವಿ ಮಾ. ನೀನು ಯಾವಾಗಲೂ ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ ನಿಮ್ಮೆ. ಆದ್ರೆ ಇವನು ನಿನ್ನ ಗಂಡ, ಇವನು ಸಾಮಾನ್ಯ ಅಲ್ಲ ಅನ್ನಿಸ್ತಾ ಇದೆ. ಇವನು ನಿನ್ನ ನಿಜವಾಗ್ಲೂ ಪ್ರೀತಿಸ್ತಿರ್ಬೋದು, ಆದ್ರೆ ಅದರಿಂದ ಒಂದು ಸಂಚಿದೆ.